ಆಕಾಶವಾಣಿ ಗೆಲುವಿನ ಗುಟ್ಟು ಎಚ್ಐವಿ ಏಡ್ಸ್ ಜಾಗೃತಿ ಕುರಿತು ನೈಜ ಘಟನೆಗಳನ್ನು ಆಧರಿಸಿದ ಸೃಜನಾತ್ಮಕ ನಾಟಕ ಸರಣಿ. ರಚನೆ ಖ್ಯಾತ ಹಾಸ್ಯ ಲೇಖಕರಾದ ಎಂಎಸ್ ನರಸಿಂಹಮೂರ್ತಿ. ಪ್ರಾಯೋಜಕರು ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ. ರಾಷ್ಟ್ರೀಯ ಯುವ ದಿನ 2023. ಯುವಜನತೆ ರಾಷ್ಟ್ರದ ಸಂಪತ್ತು. ಸರ್ಕಾರವು ಎಚ್ಐವಿ ಸೋಂಕಿನ ಬಗ್ಗೆ ಯುವಜನರಲ್ಲಿ ಅರಿವು ಮೂಡಿಸಲು ಪ್ರೌಢಶಾಲಾ ಹಂತದಲ್ಲಿ ಜೀವನ ಕೌಶಲ್ಯ ಕಾರ್ಯಕ್ರಮ, ಕಾಲೇಜು ಹಂತದಲ್ಲಿ ರೆಡ್ ರಿಬ್ಬನ್ ಕ್ಲಬ್ಗಳನ್ನು ಆಯೋಜಿಸುತ್ತಿದೆ. ಈ ಮೂಲಕ ಎಚ್ಐವಿ ಸೋಂಕು ಹಾಗೂ ರಕ್ತದಾನದ ಮಹತ್ವದ ಬಗ್ಗೆ ಅರಿವು ಮೂಡಿಸಿ 18 ವರ್ಷ ತುಂಬಿದ ಯುವಕರನ್ನು ರಕ್ತದಾನ ಮಾಡಲು ಪ್ರೇರೇಪಿಸುತ್ತಿದೆ. ಹೆಚ್ಚಿನ ಮಾಹಿತಿಗಾಗಿ ಉಚಿತ ರಾಷ್ಟ್ರೀಯ ಸಹಾಯವಾಣಿ 1097 ಕರೆ ಮಾಡಿ. ಪ್ರಕಟಣೆ ಕರ್ನಾಟಕ ರಾಜ್ಯ ಏಡ್ಸ್ ನಿಯಂತ್ರಣ ಸಂಸ್ಥೆ, ಬೆಂಗಳೂರು. ಕೇಳಿ ನಾಟಕ ಗೆಲುವಿನ ಗುಟ್ಟು. ನಮಸ್ಕಾರ ಮೆಡಿಕೋ ಸ್ವಾಮಿಗಳೇ. ನಮಸ್ಕಾರ. ನಮಸ್ಕಾರ ಬಾಮ. ದೀರ್ಘ ಯುಷ್ಮಾನ್ ಭವ. ಸುಕನ್ಯಾ, ಏನ್ ಸಮಾಚಾರ? ನನ್ನ ಮಗುನ ಬದುಕಿಸಿದವ್ರೆ ನೀವು. ನನ್ನ ಮಗು ಉಳಿಯುತ್ತೆ ಅನ್ನೋ ನಂಬಿಕೆನೇ ಇರಲಿಲ್ಲ ಸ್ವಾಮಿಗಳೇ. ಕಾಯೋಕೆ ಅಂತ ಅವನು ಇರಬೇಕಾದ್ರೆ ಉಳಿಯತ್ತಮ್ಮ, ಉಳಿಯತ್ತೆ ತಾಯಿ. ದೇವರು ಇದಾನೆ. ಕಾಯಿಲೆ ಮನುಷ್ಯನಿಗೆ ಬರದೆ ಮರಕ್ಕೆ ಬರುತ್ತೆಯೇ. ವರ್ಷದ ಹಿಂದೆ ನಿನಗೆ ಎಚ್ ಐ ವಿ ಸೋಂಕಿರೋದು ಗೊತ್ತಾಯಿತು. ನೀನು ಸರಿಯಾದ ಸಮಯದಲ್ಲಿ ಸರಿಯಾದ ರೀತಿಯಲ್ಲಿ ಎಚ್ಚರಿಕೆ ತಗೊಂಡೆ. ಪ್ರತಿನಿತ್ಯ ಮಾತ್ರೆ ನುಂಗದೆ ಕೌನ್ಸಿಲಿಂಗ್ ಸೆಂಟ್ರಿಗೆ ಹೋಗಿ ಬರ್ತಿದ್ದೆ. ಅಲ್ಲ, ಎಚ್ ಐ ವಿ ವಾಸಿ ಮಾಡ್ಕೊಳ್ಳೋಕ್ಕೆ ಏನೇನು ಬೇಕೋ ಎಲ್ಲ ಮಾಡ್ಕೋತಾ ಇದ್ದೆ. ಭಯವೇನು, ಭಯವೇನು? ಹೌದು ಸ್ವಾಮಿಗಳೇ, ಆದರೆ ನಂಗೆ ಹುಟ್ಟು ಮಗುಗೆ ಅದೇ ರೋಗ ಇರುತ್ತೇನೋ ಅನ್ನೋ ಭಯ ತುಂಬ ಇತ್ತು. ಭಯ ಪಟ್ಕೋಬೇಡ ತಾಯಿ. ಉಪನಿಷತ್ತು ಏನು ಹೇಳುತ್ತೆ ಹೇಳು? ಅಭೀ ಅಭೀ ಅನ್ನತ್ತೆ. ಏನು ಭಯವನ್ನು ಬಿಟ್ಟಿರು, ಭಯವನ್ನು ಬಿಟ್ಟಿರು ಅಂತ. ಅಲ್ಲಮ್ಮ, ಮಗು ಹುಟ್ಟು ಆರ್ತಿಗಳು ಮೊದಲೇ ಮಾತ್ರೆಗಳು ತಗೊಳ್ತಾ ಇದೆಯಲ್ಲ. ಮಗು ಹುಟ್ಟಿದ ಮೇಲೆ ಅದಕ್ಕೂ ಡಾಕ್ಟ್ರು ಟ್ರೀಟ್ಮೆಂಟು ಅಂತ ಕೊಟ್ಟರಲ್ಲ. ನಿನ್ನಲ್ಲಿ ಸೋಂಕು ಇರಬಹುದು, ಆದರೆ ನಿನ್ನ ಮಗುವಿನಲ್ಲಿ ಇರೋದಿಲ್ಲ. ಹಾಂ, ನನ್ನ ಎದೆ ಹಾಲು ಕುಡಿಸೋದ್ರಿಂದ ಅದಕ್ಕೆ ಬಲ ಬಂತು ಅಂತಾರೆ, ಆದರೆ ನನಗೆ ಇನ್ನೂ ಸೋಂಕಿದೆಯಲ್ಲ. ಭಯ ಬೇಡ. ನೀನು ಕ್ರಮಬದ್ಧವಾಗಿ ಮಾತ್ರೆ ತಗೊಳ್ತಾ ಇರೋದ್ರಿಂದ ಏನೂ ಆಗೋದಿಲ್ಲ. ನಿನಗೂ ವೈರಸ್ ಲೋಡ್ ಕಡಿಮೆ ಆಗ್ತಾ ಇದೆ. ಎಚ್ ಐ ವಿ ಅನ್ಬೋದು ಕಾಯಿಲೆ ಅಲ್ಲ. ಎಚ್ ಐ ವಿ ಅಂದರೆ ಹ್ಯೂಮನ್ ಇಮ್ಯುನೋ ಡಿಫಿಷಿಯನ್ಸಿ ವೈರಸ್ ಅಂತ. ಅಂದರೆ ಒಳ್ಳೆ ವೈರಸ್ಗಳು ನಮ್ಮಲ್ಲಿ ಕಡಿಮೆ ಆಗ್ತಾ ಆಗ್ತಾ ಹೋಗುತ್ತವೆ, ಹಾಳಾದ್ದು ಆಗ ಈ ಸೋಂಕು ಅಟಕಾಯಿಸ್ಕೊಳ್ಳುತ್ತೆ. ಹೌದು, ಆವತ್ತೇ ಹೇಳಿದ್ರಿ ನೀವು. ನನ್ನಂಥ ಎಷ್ಟೋ ಮಂದಿಗೆ ನೀವು ಕೌನ್ಸಿಲಿಂಗ್ ಮಾಡಿ ಬೆಳಕು ತೋರಿಸಿದ್ದೀರಾ ಸ್ವಾಮಿಗಳೇ. ನಾನು ಏನು ಹೇಳಿದ್ದೆ? ಎಚ್ ಐ ವಿ ಸೋಂಕಿರೋ ಮಹಿಳೆ ಗರ್ಭ ಧರಿಸಿದರೆ ಮಗುವಿಗೆ ಸೋಂಕು ತಗುಲುವ ಸಾಧ್ಯತೆ ಇದೆ. ಆದರೆ PPTCT ಸೇವೆಯಿಂದ ತಂದೆ ತಾಯಿಯ ಮೂಲಕ ಮಗುವಿಗೆ ಸೋಂಕು ಹರಡೋದನ್ನು ತಪ್ಪಿಸಬಹುದು. ಹಾಂ, ನನ್ನಂಥವರು ಕಡ್ಡಾಯವಾಗಿ ಸರ್ಕಾರಿ ಆಸ್ಪತ್ರೆಯಲ್ಲೇ ಹೆರಿಗೆ ಮಾಡಿಸ್ಕೊಳ್ಬೇಕು. ಡಾಕ್ಟರ್ ಸಲಹೆಯಂತೆ ಸೂಕ್ತ ಔಷಧೋಪಚಾರ ಪಡೆದ್ರೆ ನಾಳೆ ಹುಟ್ಟೋ ಮಗುಗೆ ಕಾಯಿಲೆ ಖಂಡಿತ ಇರೋಲ್ಲ. ಎಚ್ ಐ ವಿ ಅದಕ್ಕೆ ಬರೋಲ್ಲ ಅಂತ ನೀವು ಹೇಳಿದ್ರಿ. ನೆನಪಿನ ಶಕ್ತಿ ಚೆನ್ನಾಗಿದೆ. ಚೆನ್ನಾಗಿ ನೆನಪಿಟ್ಕೊಂಡಿದ್ದೀಯಾ ಸುಕನ್ಯಾ, ಒಳ್ಳೆಯದು. ಮಗುಗೆ ಇನ್ನು ಎಷ್ಟು ತಿಂಗಳು ನಾನು ಟ್ರೀಟ್ಮೆಂಟ್ ಕೊಡಿಸ್ಬೇಕಾಗತ್ತೆ? ಇನ್ನೂ ಕೆಲವು ತಿಂಗಳು ಕೊಡಿಸ್ಬೇಕಾಗತ್ತೆ ತಾಯಿ, ಅದನ್ನು ಡಾಕ್ಟರ್ ಹೇಳ್ತಾರೆ. ನೀನು ಮಾತ್ರ ಇನ್ನೂ ಅನೇಕ ವರ್ಷ ಮಾತ್ರೆ ತಗೋತಾ ಇರಬೇಕಾಗತ್ತೆ. ಜೀವ ಭಯ ಇಲ್ಲ, ಹೆದರೋ ಅಷ್ಟು ಇಲ್ಲ. ಎಲ್ಲರ ಹಾಗೆ ನೀನು ಇರ್ತೀಯ. ಹೆದರದೆ ಹೋಗಬಮ್ಮ, ಒಳ್ಳೆಯದಾಗಲಿ. ತಗೋ ಮಗುಗೂ ಈ ಮಾತ್ರೆನ ಪುಡಿ ಮಾಡಿ ಚೀಪ್ಸು. ನೀನು ಮಾತ್ರ ವಿಟಮಿನ್ ಕ್ಯಾಪ್ಸೂಲ್ನ ನುಂಗುತ್ತಾ ಇರು. ಒಂದು ಹೊಸ ಗಾದೆ ಹೇಳ್ತೀನಿ ನೆನ್ಪಿಟ್ಕೋ.
ಎಚ್ ಐ ವಿ ಸೋಂಕು ಮುಕ್ತ ನಗು ದೇಶಕ್ಕೆ ನಗು. ಸರಿ ಸ್ವಾಮಿಗಳೇ, ಮನೆ ಮಂದಿ ಜೊತೆ ಮಾಮೂಲಾಗಿರಬಹುದು ಅಂತ ನೀವು ಹೇಳಿದ್ರಲ್ಲ, ಅಷ್ಟು ಸಾಕು. ಹೌದಮ್ಮ, ಎಚ್ ಐ ವಿ ಸೋಂಕು ಅಸುರಕ್ಷಿತ ಲೈಂಗಿಕ ಸಂಪರ್ಕದಿಂದ ಮಾತ್ರ ಹಬ್ಬುತ್ತೆ, ಅಥವಾ ರಕ್ತ ಇನ್ನೊಬ್ಬರಿಗೆ ನೀಡಿದಾಗ, ಅದೇ ಸೂಜಿನೇ ಬೇರೆಯವ್ರಿಗೂ ಬಳಸಿದಾಗ ಅಪಾಯ ಇದೆ. ಸುರಕ್ಷತೆಯ ಬಗ್ಗೆ ಜಾಗ್ರತೆ ತಗೊಂಡ್ರೆ ಎಲ್ಲರ ಹಾಗೆ ನೀನು ಜೀವನ ನಡೆಸಬಹುದು. ಮುತ್ತು ಕೊಡ್ಬೋದಾ? ಯಾರಿಗೆ? ಮಗುಗೆ. ಮಗುಗೆ ಕೊಡು ಕೊಡು ಕೊಡು. ಯಾರಿಗೆ ಬೇಕಾದರೂ ಮುತ್ತು ಕೊಡ್ಬಹುದು, ಕೈ ಕುಲುಕಬಹುದು, ತಬ್ಕೋಬಹುದು, ಒಂದೇ ರೂಮ್ನಲ್ಲಿ ವಾಸ ಮಾಡಬಹುದು. ಅವುಗಳಿಂದ ಎಚ್ ಐ ವಿ ಸೋಂಕು ಹರಡೋಲ್ಲ ತಾಯಿ. ನನ್ನ ಗಂಡನೂ ಇದೇ ಮಾತು ಹೇಳ್ದ, ನಿಮಗ್ ಗೊತ್ತಿದೆಯೋ ಇಲ್ವೋ ಅಂತ ಕೇಳಿದೆ ಅಷ್ಟೇ. ಮೋಹನ್, ಆ ಪೂಜಾರಿಗಳ ಕಣ್ಣಲ್ಲಿ ಎಷ್ಟು ತೇಜಸ್ಸಿದೆ ಅಲ್ವಾ? ಹೌದೌದು, ಕಾಂಟ್ಯಾಕ್ಟ್ ಲೆನ್ಸ್ ಹಾಕೊಂಡಿದ್ರು, ಬೆಳಕು ರಿಫ್ಲೆಕ್ಟ್ ಆಗ್ತಾ ಇತ್ತು. ತೇಜಸ್ ಬೇರೆ, ಕಾಂಟ್ಯಾಕ್ಟ್ ಲೆನ್ಸ್ ಬೇರೆ. ಅಯ್ಯೋ ಹಾಗಲ್ಲಮ್ಮ, ಆ ಲೆನ್ಸ್ ತೆಗೆದು ಬಿಟ್ರೆ ಅವ್ರಿಗೆ ಭಕ್ತರು ಕಾಣೋಲ್ಲ, ದೇವರು ಕಾಣೋಲ್ಲ. ಸಾಕಪ್ಪ ನಿಮ್ ಜೋಕು. ನೋಡಿ, ನಮ್ಮ ಅಪ್ಪ ಅಮ್ಮ ಗುಡಿಗೆ ಬಂದು ಹೋದ್ರು ಅನ್ನೋ ವಿಷಯ ಕೇಳಿ ತುಂಬಾ ಖುಷಿ ಆಯ್ತಲ್ವಾ? ಓ ಖಂಡಿತ ಖುಷಿ ಆಯ್ತು. ಅದಕ್ಕಿಂತ ಹೆಚ್ಚಾಗಿ ನಾನು ಒಳ್ಳೆ ಅಳಿಯ ಅಂತ ನಿಮ್ಮಪ್ಪ ಪೂಜಾರಿಗಳಿಗೆ ಹೇಳಿದ್ನ ಕೇಳಿ ನನಗಿನ್ನೂ ಖುಷಿ ಆಯ್ತು. ಆದ್ರೆ ನೀವು ಸೋಮಾರಿ ಅಳಿಯ, ಟೈಮ್ ಸೆನ್ಸೇ ಇಲ್ಲ, ಗಂಟೆಗೆ ಎಷ್ಟು ನಿಮಿಷ ಅಂತ ನಿಮಗೆ ಗೊತ್ತೇ ಇಲ್ಲ. ಓಕೆ ಓಕೆ, ನಾನ್ ಸ್ಟಾಪ್ ಆಗಿ ಬೈಬೇಡ ನನ್ನ, ನನಗೆ ಯಾಕೋ ಸುಸ್ತಾಗ್ತಾ ಇದೆ. ಸಾಕು ಸುಮ್ನಿರಿಯಪ್ಪ, ಸುಸ್ತಾಗೋದು ಮದ್ವೆ ಆದ್ಮೇಲೆ, ನಿಶ್ಚಿತಾರ್ಥ ಆದ್ಮೇಲೆ ಅಲ್ಲ. ಇಲ್ಲ ಮಾಲಾ, ನಿಜವಾಗ್ಲೂ ನನಗೆ ಸುಸ್ತಾಗ್ತಾ ಇದೆ. ಹೌದಾ? ಏನೋ ಒಂಥರ ಆಲಸ್ಯ, ಯಾವಾಗಲೂ ಬಿದ್ಕೊಂಡೇ ಇರೋಣ ಅನ್ಸುತ್ತೆ. ಹಾ, ಬೈದವೇ ಮೊನ್ನೆ ಎರಡು ದಿನ ಜ್ವರ ಕಾಣಿಸ್ಕೊಂಡಿತ್ತು. ನನಗೆ ಹೇಳಲೇ ಇಲ್ಲ. ಅಂದರೆ ನಿನಗೆ ಹೇಳಿದ್ರೆ ರಾಧ ಅಂತ ಮಾಡಿಬಿಡ್ತೀಯ, ಬ್ರೆಡ್ಡು ಮಾತ್ರ ತಗೊಂಡು ಮನೆ ಓಡಿ ಬಂದ್ಬಿಡ್ತೀಯ. ನೋ ಚಾನ್ಸ್. ನೋಡಿ, ಬೇರೆ ಏನಾದ್ರು ಕಾರಣ ಇದ್ದರೆ ಕೊಡಿ. ಅದು ಈಗ ನೋಡು, ನನಗೆ ಜ್ವರ ಅಂತ ನಿಶ್ಚಿತಾರ್ಥ ಕ್ಯಾನ್ಸಲ್ ಆಗಿಬಿಟ್ರೆ ನಿಮ್ಮಪ್ಪನಿಗೆ ಪಾಪ ತುಂಬ ನಷ್ಟ ಆಗಿಬಿಡುತ್ತೆ, ಅದಕ್ಕೋಸ್ಕರ ಮುಚ್ಚಿಟ್ಟೆ. ಈ ರೀಸನ್ ಆದರೆ ಓಕೆ, ಆದರೂ ನಂಗೆ ಯಾಕೋ ಅನುಮಾನ ಆಗ್ತಾ ಇದೆ. ಯಾಕೆ? ದಿಢೀರಂತ ನಿಮಗೆ ಜ್ವರ ಯಾಕೆ ಬಂದಿರ್ಬೋದು? ಮಾಲಾ, ರಾತ್ರಿಯೆಲ್ಲ ನಿನ್ನೆ ನೆನಪು ಮಾಡ್ಕೋತಾ ಇದ್ದೆ. ಅಂದರೆ ನೀನು ಬಂದ ಹಾಗೆ ನನ್ನ ಎಲ್ಲೆಲ್ಲೋ ಪರಿಚಯದ ಹಾಗೆ. ಪರಿಚೋಕ್ಕೆ ನಾನೇನು ಕರಡಿ ಅಲ್ಲ. ನೀನೇನಾದರೂ ಕರಡಿ ಆಗಿದ್ದಿದ್ರೆ ಹಲಸಿನ ತೊಳೆ ಕೊಟ್ಟು ನಿನ್ನ ಒಲಿಸ್ಕೊಂಡ್ಬಿಡ್ತಾ ಇದ್ದೆ. ನೋಡಿ, ಈ ಪ್ರಾಣಿಗಳಿಗೆ ಕಂಪೇರ್ ಮಾಡೋದನ್ನು ಬಿಟ್ಬಿಡಿ. ಅಲ್ಲ, ನನ್ನ ಮನಸ್ಸಲ್ಲಿ ಬಂದಿದ್ದ ಥಾಟ್ ಏನು ಅಂದರೆ ಪ್ರಾಣಿಗಳಿಂದಾನೇ ನಮಗೆ ಕೆಲವು ಕಾಯಿಲೆಗಳು ಬರುತ್ತೆ ಅನ್ನೋದು. ಫಾರ್ ಎಕ್ಸಾಂಪಲ್? ಹಂದಿ ಜ್ವರ, ಬರ್ಡ್ ಫ್ಲೂ, ಆಮೇಲೆ ಮಂಗನ ಕಾಯಿಲೆ. ಹೌದು, ಮಂಗಗಳ ಸಹವಾಸ ಮಾಡಬಾರ್ದು. ಕರೆಕ್ಟ್. ಎಚ್ ಐ ವಿ ಅಂತ ನೋವು ಈ ಭಯಂಕರವಾದ ಸೋಂಕಿಗೆ ಚಿಂಪಾಂಜಿನೇ ಮೂಲ ಅಂತ ತಿಳಿತು. ಯಾರು ಹೇಳಿದ್ದು? ಚಿಂಪಾಂಜಿನೇ ಹೇಳ್ತು. ರೈಲ್ ಬಿಡಬೇಡಿ ಮೋಹನ್. ನೋ 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 ನೋ, 18th century ಚಿಂಪಾಂಜಿಗಳಲ್ಲಿ ಈ ರೋಗ ಮೊದಲು ಕಾಣಿಸ್ಕೊಳ್ತಂತೆ. ಚಿಂಪಾಂಜಿನ ಯಾರು ಮದುವೆ ಆದ್ರು? ಅಯ್ಯೋ ಮದುವೆ ಅಲ್ಲಮ್ಮ, ಬೇಟೆ ಆಡಿದ್ರು, ಬೇಯಿಸ್ಕೊಂಡು ತಿಂದ್ರು, ಅದರ ರಕ್ತ ಮಾಂಸದ ಸಂಪರ್ಕದಿಂದ ಎಚ್ ಐ ವಿ ಸೋಂಕು ಬಂತು ಅಂತ ಒಂದು ಸ್ಟಡಿ ಹೇಳುತ್ತೆ. ಎಚ್ ಐ ವಿ ಅಂದರೆ ನಡುಕ, ಅದೊಂದು ಭಯಂಕರ ಸಮಸ್ಯೆ. ಕರೆಕ್ಟು. ನೋಡು, ಈಗ ಕೊರೋನಾ ಅನ್ನೋದು ಒಂದು ಎಷ್ಟೇ ಭೀಕರವಾಗಿದ್ರೂ ಪ್ರಾಣಿಗಳ ಮೇಲೆ ಯಾವ ಆರೋಪನೂ ಬರಲಿಲ್ಲ. ಒಬ್ಬರಿಗೆ ಬಂದರೆ ಎಲ್ರಿಗೂ ಬರೋದು, ಆದರೆ ಇಮ್ಯುನಿಟಿ ಯಾರು ಕಮ್ಮಿ ಇರುತ್ತೋ ಅಂಥವ್ರನ್ನ ಕೊಲ್ಲೋದು. ನೋಡಿ, ಈ ದೇವಸ್ಥಾನದ ಮುಂದೆ ನಿಂತ್ಕೊಂಡು ನಿಮಗೆ ಯಾಕೆ ಈ ಥರ ನೆಗೆಟಿವ್ ಥಾಟ್ಸು? ವಿಚಾರನೇ ಆಗಿದೆ. ಸರಿ, ದೇವ್ರ ಹತ್ರ ಏನು ಬೇಡ್ಕೊಂಡ್ರಿ? ನಾನು ಅದಾಮೇಲೆ ಹೇಳ್ತೀನಿ, ನೀನೇನು ಬೇಡ್ಕೊಂಡೆ? ಏಳೇಳು ಜನ್ಮಕ್ಕೂ ನೀವೇ ನನ್ನ ಗಂಡ ಆಗಿರಬೇಕು ಅಂತ ಬೇಡ್ಕೊಂಡೆ. ವಾಹ್. ನೀವು? ನಾನು ಮುಂದಿನ 6 ಜನ್ಮಕ್ಕೂ ಈ ಮಾಲನೇ ನನ್ನ ಮಡದಿಯಾಗಿರಲಿ ಅಂತ ಬೇಡ್ಕೊಂಡೆ. ವೆರಿ ಗುಡ್. 7 ಜನ್ಮ ಅಂತ ಹೇಳಿದೆ, 6 ಜನ್ಮ ಅಂತ ಹೇಳಿದ್ಯಾಕೆ? ಅರೆ, ಈ ಜನ್ಮದಲ್ಲಿ ನಾವಿಬ್ರು ಗಂಡ ಹೆಂಡತಿ ಅಂತ ಫಿಕ್ಸ್ ಆಗೋಗಿದೆಯಲ್ಲ. ಸೂಪರ್ ಮೋಹನ್. ಅದು ಸರಿ, ನನ್ನಲ್ಲಿ ನೀವು ಅಂಥ ಗುಣ ಯಾವುದು ಕಂಡಿದ್ದು? ಅಂದರೆ ನೋಡು, ನೀನು ನನ್ನ ಹಳೆಯ ಸಂತೋಷಗಳಿಗೆಲ್ಲ ಕತ್ತರಿ ಹಾಕಿದೆ. ಅಂದರೆ? ಅಂದರೆ ಕಾಲೇಜ್ ಡೇಸ್ನಿಂದ ನನಗೆ ಸಿಗರೇಟ್ ಅಭ್ಯಾಸ ಇತ್ತು, ಕ್ಯಾನ್ಸರ್ ಬರುತ್ತೆ. ಹಾಂ, ಅದು ಬರೋಕ್ಕೆ ಮುಂಚೆನೇ ನೀನು ಕತ್ತರಿ ಹಾಕಿದೆ, ಚಟ ಬಿಡಿಸ್ದೆ. ಗುಡ್ ಬಾಯ್. ಆಮೇಲೆ? ಡ್ರಿಂಕ್ಸು ಅಪರೂಪಕ್ಕೊಮ್ಮೆ ಇರ್ತಾ ಇತ್ತು.
ಲಿವರ್ ಹಾಳಾಗುತ್ತೆ. ಲಿವರ್ ಕತ್ರಿ ಹಾಕ್ಬಾರ್ದು ಅಂತ ನೀನು ನನ್ನ ಹವ್ಯಾಸಕ್ಕೆ ಕತ್ರಿ ಹಾಕ್ಬಿಟ್ಟೆ. ದಿಂಬು ವಿಷಯ ಹೇಳ್ಬಿಡಿ, ಅಂತಹ ಅನೇಕ ದಿಂಬುಗಳು ನಿಮಗೆ ಪರಿಚಯ. ದಿಂಬು ಬಿಟ್ಟು ಹಾಕಿ ಈಗ ಚಾಪೆ ಮೇಲೆ ಮಲಗ್ತಾ ಇದ್ದೀನಿ. ದೇವಸ್ಥಾನದ ಮುಂದೆ ನಿಂತಿದ್ದೀವಿ. ಹೌದು, ನಾನು ಅದಕ್ಕೆ ಸತ್ಯ ಹೇಳ್ತಿದ್ದೀನಿ. ನೋಡಿ, ಹುಡುಗ ಸರಿ ಇಲ್ಲ ಅಂತ ಫಸ್ಟ್ ಇನ್ಫಾರ್ಮೇಶನ್ ರಿಪೋರ್ಟ್ ಬಂದಿತ್ತು ನಮ್ಮಮ್ಮಂಗೆ. ಈ ಹುಡುಗ ಒಳ್ಳೆಯವನು, ಎಲ್ಲಾ ಕೆಟ್ಟ ಗುಣಗಳನ್ನ ಬಿಟ್ಬಿಟ್ಟಿದ್ದಾನೆ ಅಂತ ನಮ್ಮ ತಾಯಿ ಹತ್ರ ನಾನು ಸುಳ್ಳು ಹೇಳಿ ಒಪ್ಸಿದ್ದೀನಿ ಗೊತ್ತಾ. ಐ ಆಮ್ ಸೋ ಥ್ಯಾಂಕ್ಫುಲ್ ಟು ಯು ಮಲಾ. ಸಹವಾಸದಿಂದ ಸನ್ಯಾಸಿ ಕೆಟ್ಟ ಅಂತ ಗಾದೆನೇ ಇದೆ. ಅಯ್ಯೋ, ನೀನು ಮಾಡ್ತಿರೋ ಆರೋಪಗಳೆಲ್ಲ ಪೂರ್ವಾಶ್ರಮದ ಕತೆ. ಗೃಹಸ್ಥಾಶ್ರಮಕ್ಕೆ ಬಂದ ಮೇಲೆ ನೀವೇನಾದರೂ ಬಾಲ ಬಿಚ್ಚಿದ್ರೆ ನಿಮ್ಮನ್ನ ಯಾವುದಾದ್ರೂ ಆಶ್ರಮಕ್ಕೆ ಸೇರಿಸ್ಬಿಡ್ತೀನಿ. ನೋ ಮಲಾ, ಈ ಕ್ಷಣದಿಂದ ನಾನು ಹೊಸ ಮೋಹನ. ಅದೇ ರೂಪ, ಅದೇ ಸೈಜು, ಆದರೆ ಗುಣ ಮಾತ್ರ ಬೇರೆ. ಈ ನಾಟಕದ ಡೈಲಾಗ್ ಎಲ್ಲ ಸಾಕು. ನಡೀರಿ, ಬೈಕ್ ಅಲ್ಲಿದೆ, ಆ ಪ್ರಸಾದದ ಬುಟ್ಟಿ ಇಟ್ಬಿಟ್ಟು ಬಂದ್ಬಿಡೋಣ. ಓಕೆ ಓಕೆ. ಓಯ್ಯ ತಮ್ಮಯ್ಯ, ಧರ್ಮನೇ ತಾಯಿ ತಂದೆ, ಕಾಸೊಂದ ನೀಡೋ ಶಿವನೇ, ಕಾಸೊಂದ ನೀಡೋ ಶಿವನೇ. ಧರ್ಮ ಕೊಡಿ ತಾಯಿ, ನಿಮ್ಗೆ ಒಳ್ಳೇದಾಗುತ್ತೆ. ನೂರು ಮಕ್ಕಳಾಗ್ಲಿ ತಾಯಿ ನಿಮ್ಗೆ. ಥೂ ಇವನ, ಚಿಲ್ಲರೆ ವಾಪಸ್ ತಗೊಳ್ರಿ. ಅಲ್ಲ, ಆ ಬೆಗ್ಗರ ಮೇಲೆ ಆಕ್ಸಿಟ್ ಮಾಡ್ತಿ. ಅವನಿಗೆ ತೋಚಿದ, ಅವನು ಹೇಳ್ದ. ಅಲ್ಲ, ಅವನು ಹೇಳಿದ ಮಾತ್ರಕ್ಕೆ ನಮಗೆ ನೂರು ಮಕ್ಕಳಾಗ್ಬಿಡುತ್ತಾ? ನಿನ್ನ ಹೆಸರು ಮಾಲ, ಗಾಂಧಾರಿ ಅಲ್ಲ. ಹೌದು, ನಮ್ಗೆ ಎಷ್ಟು ಮಕ್ಕಳಾದರೆ ಚೆನ್ನ? ನೋಡು, ಈ ಜನಸಂಖ್ಯೆಯ ಭಾರಕ್ಕೆ ನಮ್ಮ ಭಾರತ ದೇಶ ಕುಸಿತಾ ಇದೆ. ಈಗ ಒಂದು ಮನೆಯಲ್ಲಿ 6 ಜನ ಇದ್ರೆ ಅಮ್ಮ ಸುಧಾರಿಸ್ತಾಳೆ, ಅದೇ 60 ಜನ ಆದರೆ ಹೇಗಮ್ಮ ಸುಧಾರಿಸ್ತಾಳೆ? ಅದು ಭಾರತಾಂಬೆಯ ಪ್ರಾಬ್ಲಮ್ ಆಗಿಬಿಡುತ್ತೆ. ವೆರಿ ಗುಡ್, ಚೆನ್ನಾಗಿ ಹೇಳಿದ್ರಿ. ಹಾಗಿದ್ರೆ ನಮಗೊಂದೇ ಒಂದು ಮಗು ಸಾಕಪ್ಪ. ಫೈನ್, ನನಗೂ ಒಂದು ಮಗು ಬೇಕು, ಹಾಗಾಗಿ 2 ಮಕ್ಕಳಾದವು. ಹಾಂ, 2 ಡೆಲಿವರಿಗಳ ನಡುವೆ ಅಂತರ ಇರಬೇಕು. ಹೌದು, ಅದಕ್ಕೆ ನನ್ನ ಹತ್ರ ಒಂದು ಮಾಸ್ಟರ್ ಪ್ಲಾನ್ ಇದೆ. ಹೇಗೆ ಮಾಡಿಬಿಡೋಣ? ಏನು? ಈಗ ಒಂದು ಡೆಲಿವರಿನ ಕೋಲಾರದಲ್ಲಿ ಮಾಡಿಸೋಣ. ಓಕೆ. ಇನ್ನೊಂದು ಡೆಲಿವರಿನ ಬೀದರ್ನಲ್ಲಿ ಮಾಡಿಸೋಣ. 2 ಸಿಟಿಗಳಿಗೂ ಮಧ್ಯೆ 700 ಕಿಲೋಮೀಟರ್ ಅಂತರ ಸಾಲ್ದಾ? ಪುಪ್ಪಳಿಕಲ್ಲಿ ಹೊಡಿಬೇಡ, ಈ ದೇವಸ್ಥಾನಕ್ಕೆ ಬಂದವರೆಲ್ಲ ನಮ್ಮನ್ನೇ ನೋಡ್ತಾ ಇದಾರೆ. ತೆಂಗಿನಕಾಯಿ ಹೋಳೇನಾದ್ರೂ ಕೆಳಗಡೆ ಬಿದ್ದ್ಬಿಟ್ರೆ ನಾಯಿ ಕಚ್ಕೊಂಡು ಹೋಗ್ಬಿಡುತ್ತೆ. ನೋಡಿ, ಮೆಡಿಕೋ ಸ್ವಾಮಿ ಬರ್ತಾ ಇದ್ದಾರೆ, ಅವ್ರ ಹತ್ರ ಹೋದ್ರೆ ಚೀಪೋಕೆ ಪೇಪರ್ಮೆಂಟ್ ಕೊಡ್ತಾರೆ. ಓಕೆ, ಹಾಗೆ ಆಶೀರ್ವಾದನೂ ತಗೊಂಡು ಬಂದ್ಬಿಡೋಣ. ಓಕೆ, ಬಟ್ ಒನ್ ಕಂಡೀಷನ್. ಏನು? ಅವ್ರ ಹತ್ರ ನೀನು ನನ್ನ ಬಗ್ಗೆ ಪಿಟೀಲ್ ಕೊಯ್ಬಾರ್ದು. ಯಾಕೆ? ಅಯ್ಯೋ, ಆ ಸ್ವಾಮಿ ತಬಲಾ ಎಕ್ಸ್ಪರ್ಟು, ಪಕ್ಕವಾದ್ಯ ಬಾರಿಸ್ಬಿಡ್ತಾರೆ. ಬಾರಿಸ್ಲಿ ಬಿಡಿ, ಹಳೆ ಚಟಗಳೆಲ್ಲ ಬಿಟ್ಟು ಹೋಗುತ್ತೆ. ಅಯ್ಯೋ, ಸ್ವೇರ್ ಆನ್ ಯು, ಈಗಾಗಲೇ ನಾನು ಎಲ್ಲಾನು ಬಿಟ್ಬಿಟ್ಟಿದ್ದೀನಿ, ಮಾ ತ್ಯಾಗ ಮಾಡಿದ್ದೀನಿ ನಿನಗಾಗಿ. ಆಹಾ, ತ್ಯಾಗ? ಹೋಗೇ ತ್ಯಾಗ. ಎಸ್. ಸೋಡಾ ತ್ಯಾಗ? ಎಸ್. ದಿಂಬು ತ್ಯಾಗ? ಹೌದು. ಅದು ನನಗಾಗಿ? ಹೌದು, ಯಾಕೆಂದ್ರೆ ಮುಂದಿನ 6 ಜನ್ಮಕ್ಕೂ ನೀನೇ ನನ್ನ ಸತಿ. ಸ್ಟಾಪ್ ಸ್ಟಾಪ್, ಡೈಲಾಗ್ ರಿಪೀಟ್ ಮಾಡಬೇಡಿ, ಟೈಮ್ ವೇಸ್ಟ್ ಆಗುತ್ತೆ. ಬನ್ನಿ ಬನ್ನಿ, ಮೆಡಿಕೋ ಸ್ವಾಮಿನ ಮಾತಾಡ್ಸೋಣ. ಗೆಲುವಿನ ಗುಟ್ಟು. ಎಚ್ಐವಿ ಏಡ್ಸ್ ಜಾಗೃತಿ ಕುರಿತು ನೈಜ ಘಟನೆಗಳನ್ನು ಆಧರಿಸಿದ ಸೃಜನಾತ್ಮಕ ನಾಟಕ ಕೇಳಿದಿರಿ. ರಚನೆ ಖ್ಯಾತ ಹಾಸ್ಯ ಲೇಖಕರಾದ ಎಂಎಸ್ ನರಸಿಂಹಮೂರ್ತಿ. ಭಾಗವಹಿಸಿದ ಕಲಾವಿದರು ಎಎಸ್ ಪ್ರಕಾಶ್, ಎಚ್ಎಸ್ ಶ್ರೀರಾಮಕೃಷ್ಣ, ಜಿಪಿ ರಾಮಣ್ಣ, ಸುಬ್ಬಲಕ್ಷ್ಮೀ ದೇವಿ ಹಾಗೂ ಡಾ ಟಿವಿ ಚಿತ್ಕಲಾ. ನಿರ್ಮಾಣ ಟಿವಿ ವಿದ್ಯಾಶಂಕರ್. ಪ್ರಾಯೋಜಕರು ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ. ರಾಷ್ಟ್ರೀಯ ಯುವ ದಿನ 2023. ಯುವಜನತೆ ರಾಷ್ಟ್ರದ ಸಂಪತ್ತು. ಸರ್ಕಾರವು ಎಚ್ಐವಿ ಸೋಂಕಿನ ಬಗ್ಗೆ ಯುವಜನರಲ್ಲಿ ಅರಿವು ಮೂಡಿಸಲು ಪ್ರೌಢಶಾಲಾ ಹಂತದಲ್ಲಿ ಜೀವನ ಕೌಶಲ್ಯ ಕಾರ್ಯಕ್ರಮ, ಕಾಲೇಜು ಹಂತದಲ್ಲಿ ರೆಡ್ ರಿಬ್ಬನ್ ಕ್ಲಬ್ಗಳನ್ನು ಆಯೋಜಿಸುತ್ತಿದೆ. ಈ ಮೂಲಕ ಎಚ್ಐವಿ ಸೋಂಕು ಹಾಗೂ ರಕ್ತದಾನದ ಮಹತ್ವದ ಬಗ್ಗೆ ಅರಿವು ಮೂಡಿಸಿ 18 ವರ್ಷ ತುಂಬಿದ ಯುವಕರನ್ನು ರಕ್ತದಾನ ಮಾಡಲು ಪ್ರೇರೇಪಿಸುತ್ತಿದೆ. ಹೆಚ್ಚಿನ ಮಾಹಿತಿಗಾಗಿ ಉಚಿತ ರಾಷ್ಟ್ರೀಯ ಸಹಾಯವಾಣಿ 1097 ಕರೆ ಮಾಡಿ. ಪ್ರಕಟಣೆ ಕರ್ನಾಟಕ ರಾಜ್ಯ ಏಡ್ಸ್ ನಿಯಂತ್ರಣ ಸಂಸ್ಥೆ, ಬೆಂಗಳೂರು. ಆಕಾಶವಾಣಿ ಬೆಂಗಳೂರು ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಿಂದಲೂ ಪ್ರಸಾರವಾಯಿತು.